ಖಾನ್ ಅವರೇ ಕುಮಾರಸ್ವಾಮಿ ಅವರಿಗೆ ಜಮೀರ್ ಅಹಮದ್ ಖಾನ್ ಅವ್ರು ಬೈದಿದ್ದು ತಪ್ಪು ಅನ್ನೋದಾದರೆ ಕಾನೂನು ಪ್ರಕಾರ ಏನು ಆ್ಯಕ್ಷನ್ ತಗೊಳ್ಬೋದು ಅನ್ನೋದಾದರೆ ಆ ಲಾಜಿಕ್ಕನ್ನು ನೀವೆಲ್ಲರಿಗೂ ಅಪ್ಲೈ ಮಾಡಬೇಕು, ಎಲ್ಲದಕ್ಕೂ ಅಪ್ಲೈ ಮಾಡಬೇಕು. ಅಜಿತ್ಜಿ, ಇಲ್ಲಿ ಒಂದು ಗ್ರೂಪ್, ರೇಸ್, ರಿಲಿಜಿಯನ್, ಕ್ಯಾಸ್ಟ್ ಇಲ್ಲ ಅಜಿತ್ಜಿ. ನೀನು ಯಾವನೇ ನೀನು ಕೇಳಕ್ಕೆ ಹ್ಞೂನ್ರಿ, ಇಟ್ಸ್ ಅ ಮ್ಯಾಟರ್ ಬಿಟ್ವೀನ್ ಟೂ ಪೀಪಲ್. ಅದನ್ನೇ ಹೇಳ್ತಾ ಇರೋದು ನಾನೇ ವೈಯಕ್ತಿಕವಾಗಿ. ದೇವೇಗೌಡರು ಕುಟುಂಬ ಕೊಂಡ್ಕೊಂತೀನಿ ಅವ್ರನ್ನು ಗೆಲ್ಸಿದ್ರಲ್ಲ, ಅದನ್ನೇ ಹೇಳ್ತಿರೋದು. ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಕೇಳಿದೆ. ವೋಟ್ ಸಪರೇಟ್, ಎಸ್ ಸಪರೇಟ್, ಡಿಟೇಲ್ ಬಾದ್ ಮೇ ಬಾತ್ ಕರ್ತಾ. ಓಕೆ, ಟೈಮ್ ಆಯ್ತಾ ಇಲ್ಲ, ನಾನು ಹೇಳ್ಬೇಕು. ಈಗ ಮುಸಲ್ಮಾನರು ಚಂದ ಎತ್ತಿ ದೇವೇಗೌಡರ ಕುಟುಂಬ ಖರೀದಿ ಮಾಡ್ತೀರಾ? ಒಂದೇ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ, ರಾಜಕಾರಣ ಎಷ್ಟು ನೀಚ ಮಟ್ಟಕ್ಕಿಳಿತು ಚನ್ನಪಟ್ಟಣದಲ್ಲಿ ಅಂತ ಹೇಳಿದ್ರೆ, ಇವರು ಚೆನ್ನಾಗಿ ಗೊತ್ತು. ಒಂದ್ ಕಡೆ ಮುಸಲ್ಮಾನರೆಲ್ಲಾದ್ರೂ ಆ ಕಡೆ ಕನ್ಸಾಲಿಡೇಟ್ ಆಗ್ಬಿಟ್ರೆ ಮಗನ ಮೂರನೇ ಎಲೆಕ್ಷನ್ ಇದು, ಹೆಂಗಾದ್ರೂ ಮಾಡಿ ಗೆಲ್ಲಿಸ್ಬೇಕು ಅಂತ ಇಷ್ಟು ನೀಚ ಮಟ್ಟಕ್ಕಿಳಿತಾರೆ ಅಂದ್ರೆ, ಪವಿತ್ರ ಕುರಾನಿನಲ್ಲಿ ಕಾಸಿಕ್ಬಿಟ್ಟು ಪ್ರಮಾಣ ಮಾಡಿಸಿ ಕೊಡ್ತಾರಲ್ಲ ಅಲ್ಲಿ ಕಾಸು. ಸಮೀರ್ ಅವ್ರನ್ನ ಡಿಪೆಂಡ್ ಮಾಡ್ಕೊಂಡ್ರೆ ರಜಾಕ್ಕೂ ಹಂಗೆ ಆಗ್ಬಿಟ್ರೆ ಏನ್ ಕತೆ? ರಜಾಕ್ಕೂ ಒಳ್ಳೆ ಒಳ್ಳೆ ಭಾಷೆ ಬಳಿಬೇಕು, ರಜಾಕ್ ಒಳ್ಳೆ ಭಾಷೆ ಬಳಸ್ಬೇಕು. ಮೆರೀತಾನೆ ಸ್ವಾಮಿ, ಇವನು ಇವನೇ ಸಾವುಕಾರ ನಂಗೆ ನೋಡು ಸ್ವಾಮಿ, ಕಪಾಳ ಎಲ್ಲ ಕಿತ್ಕೊಳ್ಬೇಕು, ಅಲ್ಲೆಲ್ಲ ಉದುರಬೇಕು, ಹಂಗ ಬಾರಿಸಿ ಒಂದ್ ಮಾತು ಹೇಳಿದೆ. ಈ ಸಮೀರ್ ಅಹಮದ್ ಖಾನ್ಗೆ ಒಂದ್ ನಿಮಿಷ, ಸಮೀರ್ ಅಹಮದ್ ಖಾನ್ಗೆ ಬೇಜಾರಿಲ್ಲ, ಕ್ಷಮೆ ಕೇಳಿದ್ರೆ ನಿಮ್ಗೆ ಯಾಕೆ ಇಷ್ಟೊಂದು ರೋಷ? ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರಿ, ಕೈಗೆ ರಕ್ತ ಆಯ್ತಲ್ರಿ ಅಂತ. ಬೇರೆಯವ್ರ ರಕ್ತ ಮಾಡ್ಲಿಕ್ಕೆ ಹೋದಾಗ ನಮಗೂ ಒಂದೊಂದ್ಸಲ ಬಡಿ ಅಂತ. ಈ ಜಮೀರ್ ಅಹಮದ್ ಖಾನ್ ಅನ್ನ ರಾಜಕಾರಣಿಯನ್ನ ಹುಟ್ಟಾಕಿದ್ದಾರು ಕುಮಾರಸ್ವಾಮಿ, ದೇವೇಗೌಡರು ಕುಮಾರಸ್ವಾಮಿ. ಆಗ ಅವರು ಬೇರೆಯವ್ರ ವಿರುದ್ಧ ಬಳಸ್ತಾ ಇದ್ರು, ಇವತ್ತು ಬೇರೆಯವರು ಬಳಸ್ತಾ ಇದ್ರು. ಸೂಪರ್ ಮನೆ ಸಂತೋಷ.